ಮಹಾಮಾರಿ ಕೊರೋನಾ ಭೀತಿಗೆ ಭಾರತ ಲಾಕ್ಡೌನ್ ಹಿನ್ನೆಲೆ ಮೈಸೂರು ಜಿಲ್ಲೆಯಲ್ಲಿ ಏಪ್ರಿಲ್ 14ರವರೆಗೆ ಮದ್ಯ ಮಾರಾಟ ಇಲ್ಲ ಎಂದು ಮೈಸೂರು ಅಬಕಾರಿ ಡಿಸಿ ಕೆಎಸ್ ಮುರಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ನಾವು ದಿನದ 24 ಗಂಟೆ ಕೆಲಸ ಮಾಡುತ್ತೇವೆ. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು 13 ಸಂಚಾರಿ ತಂಡ ರಚನೆಯಾಗಿದೆ. ನಕಲಿ ಮದ್ಯ, ಕಲುಷಿತ ಮದ್ಯ, ಕಳ್ಳಭಟ್ಟಿ, ಸಾರಾಯಿ, ಸೇಂದಿ, ಹೋಮ್ಮೇಡ್ ವೈನ್ ತಯಾರಿಕೆ, ಸಾಗಾಣಿಕೆ ಮತ್ತು ಮಾರಾಟ ಆಗದಂತೆ ಎಚ್ಚರಿಕೆ ವಹಿಸಿದ್ದು, ಇದುವರೆಗೂ 154 ಕಡೆ ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ 24/7 ಕಂಟ್ರೋಲ್ ರೂಮ್ ಕೆಲಸ ಮಾಡಲಿದ್ದು, ಅಕ್ರಮ ಮದ್ಯ ಮಾರಾಟ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿ ಎಂದು ಸಾರ್ವಜನಿಕರಿಗೆ ಅಬಕಾರಿ ಡಿಸಿ ಮುರಳಿ ಮನವಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ, ಎಲ್ಲ ಕನ್ನಡಿಗರಿಗೆ ನಮಸ್ಕಾರಗಳು. ಅಬಕಾರಿ ಇಲಾಖೆ ವತಿಯಿಂದ ಈ COVID-19 ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜಾರಿ ಮತ್ತು ತನಿಖಾ ಕಾರ್ಯಗಳನ್ನು ಕೈಗೊಂಡಿದ್ದೇವೆ. ದಿನಾಂಕ 23/3/2020 ದಿನಾಂಕ 14/4/2020 ತನಕ ಜಿಲ್ಲೆಯಾದ್ಯಂತ ಎಲ್ಲ ಸನ್ನದ್ಧಗಳು, ಎಲ್ಲ ಥರದ ಅಬಕಾರಿ ಸನ್ನದ್ಧಗಳು, ಮದ್ಯದ ಅಂಗಡಿಗಳು ಮುಚ್ಚಿರುತ್ತವೆ. ಯಾವುದೇ ರೀತಿಯಾದ ಮದ್ಯ, ಬಿಯರ್ ಇರ್ಬೋದು, ಸೇಂದಿ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು, ಮದ್ಯಕ್ಕೆ ಸಂಬಂಧಪಟ್ಟ ವಸ್ತುಗಳಿರ್ಬೋದು, ಮಾದಕ ವಸ್ತುಗಳಿರ್ಬೋದು, ಇವುಗಳ ವಹಿವಾಟನ್ನು ಈ ಹಿಂದೆ ಯಾವ ರೀತಿ ಜಾರಿ ಮತ್ತು ತನಿಖಾ ಕಾರ್ಯಗಳು ನಡೀತಾ ಇತ್ತು ಅದಕ್ಕಿಂತ ಹೆಚ್ಚಿನ ಪರಿಣಾಮಕಾರಿಯಾಗಿ ಮತ್ತು ಹೆಚ್ಚಿನ ಸಮಯಗಳನ್ನು ವ್ಯಯ ಮಾಡ್ತಾ ಅದಕ್ಕೆ ಮೀಸಲಿಡ್ತಾ ದಿನದ 24 ತಾಸು ಎಲ್ಲ ದಿನಗಳಲ್ಲಿ, ಎಲ್ಲ ಸಾರ್ವಜನಿಕ ರಜೆಗಳಿರ್ಬೋದು, ಯಾವುದೇ ದಿನಗಳಿರ್ಬೋದು, 14 ಏಪ್ರಿಲ್ ತನಕ ಮತ್ತು ಅವಶ್ಯಕತೆ ಬಿದ್ದರೆ ಮುಂದಕ್ಕೂ ಸಹ ಜಾರಿ ಮತ್ತು ತನಿಖಾ ಕಾರ್ಯಗಳನ್ನು 3 ಬ್ಯಾಚ್ಗಳಲ್ಲಿ 24/7 ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಜನರಲ್ಲಿ ತಮ್ಮಲ್ಲಿ ನಾವು ಕೇಳಿಕೊಳ್ಳೋದೇನೆಂದರೆ, ತಮಗೆ ತಿಳಿದ ಹಾಗೆ ಅಕ್ಕಪಕ್ಕದಲ್ಲಿ ಎಲ್ಲಿಯಾದರೂ ಯಾರಾದರೂ ಬಿಳಿಯ ಕ್ಯಾನು ಅಥವಾ ಕಲರ್ಲೆಸ್ ದ್ರವ್ಯ ಅಥವಾ ಇನ್ಯಾವುದೇ ದ್ರವ್ಯವನ್ನು ಸಾಗಿಸ್ತಾ ಇರೋದು, ಸಾಮಾನ್ಯವಾಗಿ ಕ್ಯಾನ್ಗಳಲ್ಲಿ ಡ್ರಮ್ ಇರ್ಬೋದು, ಇವುಗಳಲ್ಲಿ ಸಾಗಿಸ್ತಾರೆ. ಘಾಟಿನ ವಾಸನೆ ಇದ್ದರೆ ಅದು ಖಂಡಿತ ಆಲ್ಕೋಹಾಲ್ಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಸಾಕಷ್ಟು ಬಾರಿ ಏನಾಗ್ತದೆ, ಆಲ್ಕೋಹಾಲ್ ಅನ್ನೋದು ಈಥೈಲ್ ಆಲ್ಕೋಹಾಲ್ ಬದಲು ಮೀಥೈಲ್ ಆಲ್ಕೋಹಾಲ್ ಅಥವಾ ಮೆಥನಾಲ್ ದ್ರವ್ಯ ಆಗಿಬಿಟ್ರೆ ಅದು ವಿಷಪೂರಿತವಾಗ್ತದೆ. ಈಗ ಎಲ್ಲ ರೀತಿಯಾದ ಎಥನಾಲ್ ಆ್ಯಕ್ಟಿವಿಟೀಸ್ ಅಂದರೆ ಈಥೈಲ್ ಆಲ್ಕೋಹಾಲ್ ಆ್ಯಕ್ಟಿವಿಟೀಸನ್ನು ನಾವು ಸ್ಥಗಿತಗೊಳಿಸಿದ್ದೀವಿ. ಆದ್ದರಿಂದ ಏನಾಗ್ತದೆ, ಮದ್ಯಕ್ಕೆ ವ್ಯಸನ ಯಾರಾದರೂ ಉಂಟಾಗಿದ್ದರೆ ಯಾವುದೋ ಸಿಕ್ತು, ದ್ರವ್ಯ ಸಿಕ್ತು ಅಂತ ಹೇಳಿ ಕುಡಿಯೋಕ್ಕೆ ಹೋಗಬಾರ್ದು. ಯಾರಾದರೂ ಮಾರಾಟ ಮಾಡ್ತಿದ್ರು, ಕಡಿಮೆ ದರದಲ್ಲೋ ಅಥವಾ ಹೆಚ್ಚಿನ ದರದಲ್ಲೋ ಮಾರಾಟ ಮಾಡ್ತಿದ್ರೆ ಅದನ್ನು ಮದ್ಯ ಅಂತ ಹೇಳಿ ಸೇವಿಸಲಿಕ್ಕೆ ಹೋದರೆ ಪ್ರಾಣಕ್ಕೆ ಕುತ್ತಾಗ್ತದೆ. ದಯವಿಟ್ಟು ಇಂಥ ಸಮಯದಲ್ಲಿ ನಮ್ಮ ಎಕ್ಸೈಸ್ ಕಂಟ್ರೋಲ್ ರೂಮ್ ಅಂತ ಏನು ನಾವು 24 ಅವರ್ಸ್ ಕರ್ತವ್ಯ ನಿರ್ವಹಣೆಯಲ್ಲಿ ತೊಡಗಿಸಿದ್ದೀವಿ, ಅದಕ್ಕೆ ತಪ್ಪದೆ ಫೋನ್ ಮಾಡಿ ತಿಳಿಸಿ. ನಿಮ್ಮ ಊರು ಅಡ್ರೆಸ್ಸು ಹೇಳುವಂಥ ಅವಶ್ಯಕತೆ ಇಲ್ಲ, ಆದರೆ ರೇಡ್ ಮಾಡುವ ಸಂದರ್ಭದಲ್ಲಿ ಅದು ಪರಿಣಾಮಕಾರಿಯಾಗಿರಬೇಕು ಅಂದಾಗ ನಿಮ್ಮ ಮಾಹಿತಿಯು ನಿಖರವಾಗಿರಬೇಕು. ಇಂಥ ಊರು, ಇಂಥ ಮನೆ, ಇಂಥ ಕೇರಿ, ಇಂಥ ಓಣಿ, ಇಂಥ ರಸ್ತೆ, ಅಕ್ಕಪಕ್ಕದಲ್ಲಿ ಇಂಥ ಜಾಗ, ಇಂಥ ಅಂಗಡಿ ಪಕ್ಕ, ಇಂಥ ಜಾಗದ ಪಕ್ಕ, ಬೋರ್ವೆಲ್ ಪಕ್ಕ ಅಥವಾ ಏನಿದೆಯೋ ಅದನ್ನು ಸ್ಪಷ್ಟವಾಗಿ ನಿಖರವಾಗಿ ನಮಗೆ ತಿಳಿಸಿ.